ಯಾರು ಇದು? ಸರ್, ನನ್ನ ಹೆಸರು ಬಸರಾಜ್ ಅಂತ. ಏನಿವಾಗ? ಸರ್, ನಂದೊಂದು ಸ್ವಲ್ಪ ಸಮಸ್ಯೆ ಜಾಸ್ತಿ ಆಗಿದೆ ಸರ್. ನಾನು ನಿನ್ನಲ್ಲಿ ತಂಚಿನ ಹಾಕಂತ ಫೋನ್ ಮಾಡಿದ್ದೀನಿ. ಏ, ನಿಮ್ ಸಮಸ್ಯೆಗಳಿಗೆ ಫೋನ್ ಮಾಡೋದಕ್ಕೆ ಇದೇನಿದು, ಕಾಲ್ ಸೆಂಟರ್ನಾ? ಅಲ್ಲ ಸರ್, ನೀವು ನಿಮ್ದು ವಿಡಿಯೋಸ್ ಎಲ್ಲ ನೋಡಿದ್ದೀನಿ ನಾನು. ನಿಮ್ ಬಗ್ಗೆ ಒಳ್ಳೆ ಅಭಿಮಾನ ಬಂದಿದೆ ಸರ್ ನನಗೆ, ಅದಕ್ಕೋಸ್ಕರನೇ. ಬಂದಿದ್ರೆ ತೆಗೆದು ಬಿಸಾಕು, ಬರಬಾರ್ದು. ಯಾಕೆ ಸರ್? ಒಳ್ಳೇದು, ಒಳ್ಳೇದಕ್ಕೆ ಒಳ್ಳೆ ವಿಷಯದಕ್ಕೆ ಎದಕ್ಕೆ ಸರ್ವಿಸ್ ಆಗ್ಬೇಕು? ಏಯ್ ಬೇಡ, ನಾನು ಒಬ್ಬಂಟಿಯಾಗಿ ಬಿಟ್ಬಿಡಿ. ಯಾಕೆ ಸರ್ ಒಬ್ಬಂಡಿ ಯಾಕೆ ಸರ್? ನಮಗೆಲ್ಲ ನೀವೇ ದಿಕ್ಕಿದ್ದಂಗೆ ಇದ್ದೀರಾ. ನಿಮ್ಮನ್ನು ಬಿಟ್ಟು ನಾವೇನು ಸರ್ ಮಾಡೋದು? ಇಲ್ಲ, ದೇಶಭಕ್ತಿ ಬಿಟ್ರೆ ಬೇರೆ ಏನ್ ಮಾತಾಡಂಗಿಲ್ಲ ಇಲ್ಲಿ. ಆಯ್ತು ಸರ್, ನಾವು ನಿಮ್ ಹಿಂದೆನೆ. ನೀವು ದೇಶಭಕ್ತರಾದ್ರೆ ನಾವು ನಿಮಗೆಲ್ಲ, ನಾವು ನೀವ್ ಹೆಂಗ ಹಂಗ ಇರ ಸರ್? ಬೇಗ ಮಾತಾಡು. ಅದೇ ಸರ್, ಬಹಳ ಸ್ವಲ್ಪ ಮನಸ್ಸಿಗೆ ಪ್ರಾಬ್ಲಮ್ ಆಗಿದೆ ಸರ್. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಏಯ್ ಡೈರೆಕ್ಟ್ ಟಾಪಿಕ್ ಬರೋ ಕತ್ತೆ. ಟ್ರಾಫಿಕ್ ಅಂದ್ರೆ ಹಂಗೆ ಸರ್, ಏನೋ ಮನುಷ್ಯನಿಗೆ ದುಡಿಮೆ ಕೈ ಹತ್ತಂಗಿಲ್ಲ, ಮನಸ್ಸಿಗೆ ಬಹಳ ಕಷ್ಟ ಆಗಿದೆ. ಅದಕ್ಕೆ ನಿಮ್ ಕಡೆ ಹಂಚ್ಕೊಳನ ಅಂತ ಫೋನ್ ಮಾಡಿದ್ದೀನಿ. ನೀನ್ ಡೈರೆಕ್ಟ್ ಆಗಿ ಮಾತಾಡದೆ ಇದ್ರೆ ಒಂದು ಬಿಡ್ತೀನಿ. ಬಿಡ್ರಿ ಸರ್, ನಿಮ್ ಕೈಯಾಗ ಬಡಿಸ್ಕೊಳ ಅದೃಷ್ಟ ಆದ್ರೆ ಸಿಗುತ್ತಲ್ಲ. ಯಾವ ಊರ ನಿಂದು? ಸರ್ ನಮ್ದು ಬಳ್ಳಾರಿ ಏನ್ ಮಾಡ್ತಾ ಇದೀಯಾ? ಸರ್. ಮಂಡಾಳ ಮಿರ್ಚಿ ಮಾಡ್ತಾ ಇದ್ದೀನಿ ಸರ್, ನಮ್ ದಬ್ಬ ಬಂಡಿಯಲ್ಲಿ. ಅದರಲ್ಲೇ ಅಷ್ಟು ಫ್ಯಾಮಿಲಿನ ತೋಗಿಸ್ಬೇಕು. ಹಂಗಾಗಿ ಸ್ವಲ್ಪ ವ್ಯಾಪಾರದಲ್ಲಿ ಕಷ್ಟ ಆಗಿದೆ. ಜೀವನ ದಿನಕ್ಕೆ ಎಷ್ಟು ವ್ಯಾಪಾರ ಮಾಡೋದಕ್ಕೂ ಆಗುತ್ತೆ? ದಿನ 1,000, 1,200, 1,500, 2,000 ಹಂಗ ಆಗ್ತದ ಸರ್. ಈಗೆಲ್ಲ ರೇಟ್ ಆಗಿರಲಿದ್ದ ಏಯ್, ಅಣ್ಣ. ಸರ್, ದೇವ್ರು ಕೊಟ್ಟಿರೋದ್ರಲ್ಲಿ ಇರೋದು ಬದುಕೋ, ಇದ್ದಂಗಿದ್ರೆ ಇಟ್ಟಂಗಿದ್ರೆ ಬುದ್ಧನಂಗ ಆಯ್ತಾರಂತಪ್ಪ. ದಿನಕ್ಕೆ 2,000 ಇಲ್ದೇನೆ ನಾವೇ ಬದುಕ್ತಾ ಇದೀವಲ್ಲೋ ಕತ್ತೆ. ದಿನಕ್ 1,000, 2,500 ಇದ್ರು ಬದುಕ್ತಾ ಇದೀವಲ್ಲೋ. ಹೂ, ಎಷ್ಟಿದ್ರು ಸಾಲಲ್ಲ, ಹೋಗ ನಿನಗೆ. 10,000 ಇದ್ರು ಸಾಲಲ್ಲ ನಿನ್ನಂತವ್ರಿಗೆ. ಏನ್ ಮಾಡ ಸರ್? ಇದು ಸಂಸಾರ ಅನ್ನೋದು ಅಷ್ಟೇ ಅಲ್ಲ ಸರ್, ಏನ್ ಮಾಡಕ್ ಎಷ್ಟಿದ್ರು ಸಾಲ ಅಲ್ಲ, ಅಷ್ಟೇ ಅಲ್ಲ. ನೀವೆಲ್ಲ ಮೂಢನಂಬಿಕೆಗಳು ಬಿಡ್ರಿ. ಅದಕ್ಕೂ ಖರ್ಚು ಮಾಡ್ಬೇಕು, ಇದಕ್ ಖರ್ಚು ಮಾಡ್ಬೇಕು, ಈ ಪದ್ಧತಿಗಳೆಲ್ಲ ಬಿಟ್ ಬದುಕೋದನ್ನ ಕಲ್ತ್ಕೊಳ್ಳಿ. ಓಕೆ, ಅದೇ ಸರ್, ಅದಕ್ಕೋಸ್ಕರ ನಾನು ನಿಮ್ಗೆ ಕಾಲ್ ಮಾಡಿದ್ದು. ನಿಮ್ ಕಡೆ ಏನಾದ್ರೂ ಅರ್ಥವಿಲ್ಲದ ವ್ಯವಸ್ಥೆಗಳು, ಅದು ಇದು, ಮೂಢನಂಬಿಕೆಗಳು, ಜೂಜಾಟಗಳು, ಇವೆಲ್ಲ ಬಿಟ್ಟು, ಕುಡಿತಗಳು ಇವೆಲ್ಲ ಬಿಟ್ಟು ಸುಖವಾಗಿ ಬದುಕಿ. ಕುಡ್ತಾ ಗಿಡ್ತ ಏನಿಲ್ಲ ಸರ್, ಅದೊಂದು ಏನಿಲ್ಲ, ಜೂಜಾಟ ಯಾವ್ದು ಇಲ್ಲ ಸರ್. ಏಯ್, ಜೂಜಾಡಿದ್ಯಾ ಇಲ್ವಾ ನೀನು? ಇಲ್ಲ ಸರ್, ನಿಜವಾಗ್ಲೂ ಆಡಿಲ್ಲ ಸರ್. ಅದಕ್ಕೆ ಏನಿಲ್ಲ, ಊಟ ಸರ್, ಕೆಲಸ ಅಷ್ಟೇ. ಮತ್ತೆ ಮನೆ ಖರ್ಚೆಷ್ಟು? ಮನೆದು ಮನೆ ಫ್ಯಾಮಿಲಿ ತಗೊಂಡು ಹೋಗಿ ಸರ್. ಇಬ್ಬರು ತಮ್ಮವರು, ಒಬ್ಬನ್ ಡಿಪ್ಲೊಮಾ ಓದ್ತಾನೆ, ಅವನ್ ನೋಡ್ಕೊನ್ಬೇಕು. ಮನೆಗೆ 2 ನನ್ನ ಮಕ್ಕಳಿದ್ದಾರೆ, ಅವ್ರಿಗೆ ಮನೆ ಫ್ಯಾಮಿಲಿ ಮನೆದು ಅಷ್ಟು ನಡ್ಸ್ಕೊಂಡು ಹೋಗ್ಬೇಕು ಸರ್ ಎಷ್ಟ್ ಅದರಲ್ಲಿ. ಖರ್ಚಿದ್ಯೋ ಅಂದ್ರೆ ಕತ್ತೆ ಬೇಗ ಹೇಳ್ತೀಯ, ಇಡ್ಲ ಫೋನು. ಸರ್ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 600 ರೂಪಾಯಿ ಖರ್ಚು ಇದೆ ಸರ್. ಸಂಪಾದನೆ ಎಷ್ಟಿದೆ? ಹೇಳಿದ್ನಲ್ಲ ಸರ್, 1,000-2,000 ಆಗುತ್ತಂತ. ಮತ್ತೆ ಉಳಿಯೋದೆಷ್ಟು? ಉಳಿಯೋದ ಅದೇ 600-700 ಉಳಿಯೋದ್ರಲ್ಲಿ ಅದನ್ನೆಲ್ಲ ಖರ್ಚು ಮಾಡ್ಬೇಕು ಸರ್, ಅದೇ ಉಳಿಯೋದು. ನಾವು ಮತ್ತೆ ರಿಟರ್ನ್ ಆದ್ರೆ ಬೆಳಕಾದ್ರೆ ಮಾರ್ಕೆಟ್ಗೆ ಹೋಗಿ ಮಾಲ್ ತರ್ಬೇಕು ಸರ್. ಸಾಲ ಎಷ್ಟಿದೆ? ಸಾಲ ಎಲ್ಲ ಒಂದು 50-60 ಸಾವಿರ ಸಾಲ ಇದೆ ಸರ್. ಕತ್ತೆ ಕಾಯಿ ಹೋಗು, ನಿನಗೆ ಹೇಳಿದೀನಿ, ಸಾಲ ಇರೋರು ಫೋನ್ ಮಾಡ್ಬಿಡಿ ಅವ್ರ ಹತ್ರನಿಗೆ ಅಂತ. ಸಾಲಾನೇ ನಿಮ್ಮನ್ನ ನಾಶ ಮಾಡ್ತಾ ಇದೆ, ಹೋಗ. ಸಾಲಗಳಲ್ಲಿರೋ ಸಾಲಗಳಲ್ಲಿ ಬದುಕೋ ಬದಲು ನಿಮಗೆ ಸಾಲಗಳು ಮಾಡಿಕೊಂಡಿದ್ದಾರೆ, ಸಾಲಗಳಿಗೆ ಹೋಗ್ಬಿಡ್ತಾ ಇದೆ ನಿಮ್ ಸಂಪಾದನೆ ಎಲ್ಲ. ಹೋಗ, ಇಡ ಫೋನು. ಏನ್ ಮಾಡದ್ ಸರ್, ಇಡದು. ಸಾಲ ಮಾಡಬಾರ್ದು, ಸಾಲ ಮಾಡಬಾರ್ದು ಅಂತ ಹೇಳಿದ್ರು, ಅದೇ ಗತಿ ಆಗೋಗಿದೆ ನಿಮ್ದು. ಸಾಲ ಅಂತೂ ಮಾಡಿಲ್ಲ ಸರ್, ಸ್ವಲ್ಪ ಗೋಲ್ಡ್ ಇಕ್ಕಿ ತೆಗೆದಿದ್ದೀನಿ ಲೋನ್, ಅದಷ್ಟೇ ಸಾಲ ಇರೋದು ಸರ್ ಗೋಲ್ಡ್ ಅಷ್ಟೇ. ಮಾರಿ ಸಾಲ ತೀರ್ಸು. ಹೌದಾ ಸರ್? ಇಕ್ಕಿದಾನಂತೆ, ಇಕ್ಕಿದಾನೆ. ಅದೇನ್ ಮರಿ ಮಾಡತ್ತಾ? ಗೋಲ್ಡ್ ಮಾರಿ ಸಾಲ ತೀರಿಸಿ ಸುಖವಾಗಿರು. ಆಯ್ತು ಸರ್.